ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೇಶ ಪೂರ್ವ ಪರಿಶುದ್ಧಂ ಚಿತ್ರದಲ್ಲಿ ಯಾವ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಗ್ತಾ ಇದೆ, ಬಿಕಾಸ್ ಅದೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ತುಂಬಾ ಮೆಚೂರ್ಡ್ ಆಗಿ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡಬೇಕಾಗುತ್ತೆ. ತುಂಬಾ ಒಂದು ಸ್ಟೇಬಲ್ ಆಗಿರೋ ಒಂದು ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಕಾಫಿ ಆಗ್ಬೇಕನ್ನೋದು ನನ್ನದು ಬಹಳ ಒಂದು ಆಸೆ ಇರುವಂತ ಒಂದು ಕನ್ಸ್ ಅಂತಾನೆ ಹೇಳ್ಬೋದು. ಈವನ್ ನಾನು ಫಿಲ್ಮ್ ಮಾಡೋ ಟೈಮ್ ಅಲ್ಲಿ ನಾನು ಎಕ್ಸಾಮ್ ಕೂಡ ಬರ್ದಿದೆ, ಫೇಲ್ ಆದ್ರೆ ಪಾಸ್ ಆಗಿಲ್ಲ. ಸೊ ನನ್ನದು ಆಗಕ್ಕಾಗಿಲ್ಲ ಪೊಲೀಸ್. ಸೊ ಅಟ್ಲೀಸ್ಟ್ ಚಿತ್ರದಲ್ಲಿ ನಾನು ಹಾಕಿಕೊಂಡು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಸೊ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ಅಂಡ್ ಎಲ್ಲರೂ ಕೂಡ ಅದಕ್ಕೆ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದೀರಾ. ಹೀಗೆ ಸಕ್ಸಸ್ಫುಲ್ ಆಗಿ ಈ ಜರ್ನಿ ಹೋಗಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್ಗೆ, ಬಿಕಾಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಂಥ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ನಾನು ನನ್ನ ನಂಬಿ ನಂಗೆ ಆ ಪಾತ್ರನ ಕೊಟ್ಟಿದ್ದು ನನಗೆ ಬಹಳ ಖುಷಿಯಾಗಿದೆ. ಅಂಡ್ ನಾನು ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ನಾನು ಸಿನಿಮಾನ ಇವನ್ ನಾನು ಬಿಫೋರ್ ನೋಡಿರ್ಲಿಲ್ಲ, ಇವನ್ ಡಬ್ಬಿಂಗ್ ಟೈಮ್ ಕೂಡ ನಾನು ತೋರಿಸಿರ್ಲಿಲ್ಲ. ಇನ್ಫ್ಯಾಕ್ಟ್ ಒಂದು ಕ್ಯಾರೆಕ್ಟರ್ ಆಗಿದ ತಕ್ಷಣ ನಾನು ಹೋಗಿ ಆ ಮಾನಿಟರ್ ಕೂಡ ನಾನು ಚೆಕ್ ಮಾಡ್ತಾ ಇರಲಿಲ್ಲ. ಅದರಲ್ಲಿ ಆ ಕ್ಯಾರೆಕ್ಟ್ ಇಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅನ್ನೋದು ಕೂಡ ನಾನು ಗೊತ್ತಿರಲಿಲ್ಲ. ಸಿನಿಮಾ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓವರ್ಆಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಯಾರೇ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲಿ ಬಂದು ಈ ಸಿನಿಮಾ ನೋಡಿ. ಆ್ಯಂಡ್ ನಮಗೆಲ್ಲರಿಗೂ ಪ್ರೋತ್ಸಾಹ.